ಜಾಫರ್ ಷರೀಫ್ ಅವರು ನಾನು ಭಾಳ ಸ್ನೇಹಿತರು. ಕನ್ನಡ ಚಳುವಳಿಯಲ್ಲಿ ಜಾಫರ್ ಷರೀಫು ಈ ರಾಜ್ಯಕ್ಕೋಸ್ಕರವಾಗಿ ಮತ್ತೊಂದು ಕಡೆ ಹೋರಾಟ ಮಾಡಿದವರು. ಮಹಾಜನ್ ವರದಿ ಸುಮಾರು 55 ವರ್ಷದ ಹಿಂದೆ ಜಾರಿ ಆಗಬಾರ್ದು ಅಂಥೇಳಿ ಮಹಾರಾಷ್ಟ್ರ ವಿರುದ್ಧ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಿದಂಥವರು. ನಿಜಲಿಂಗಪ್ಪನವರಿಗೆ ಬಲಗೈ ಬಂಟ, ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ತೀರ ಹತ್ತಿರವಾದರು. ಈ ರಾಜ್ಯದ ಒಬ್ಬ ಆದರ್ಶ ವ್ಯಕ್ತಿ. ಒಂದು ಭಾಳ ಅತ್ಯಂತ ಗಂಭೀರವಾಗಿ ಹೇಳಬೇಕಾಗಿರೋದು ಅಂದರೆ ರೈಲ್ವೆ ಇಲಾಖೆಯಲ್ಲಿ ರೈಲು ಸಚಿವರಾಗಿ ಈ ನಾಡಿಗೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು, ಅಪಾರ. ಅವರು ಕನ್ನಡದ ರೈಲ್ವೆ ಮಂತ್ರಿ ಆಗಿದ್ದರು, ಕರ್ನಾಟಕದ ರೈಲ್ವೆ ಮಂತ್ರಿ ಆಗಿದ್ದರು. ಅದ್ಭುತವಾದಂಥ ವ್ಯಕ್ತಿ, ಒಳ್ಳೆಯ ಸ್ನೇಹಿತರು. ಕೊನೆ ಕೊನೆಯಲ್ಲಿ ಅವರು ರಾಜ್ಯಸಭೆಗೆ ಹೋಗಬೇಕಾಗಿತ್ತು, ಆದರೆ ಆ ಕಾಲ ಷರೀಫ್ ಅವರ ಕಾಲ ಅದ್ಭುತವಾದ ಕಾಲ. ನಿಜಲಿಂಗಪ್ಪನವರು, ಆ ಕಡೆ ಸಂಜೀವ್ ರೆಡ್ಡಿಯವರು, ಈ ಕಡೆ ಏನು ಒಂದರಿಂದ ಒಂದು ಎಲ್ಲ ದಿಗ್ಗಜರು, ದಿಗ್ಗಜರ ಮಧ್ಯ ಬೆಳೆದಂಥ ಅವರು ಶ್ರೀಮಾನ್ ಜಾಫರ್ ಷರೀಫ್. ಬೆಂಗಳೂರಿನ ASCC ಅಧಿವೇಶನದಲ್ಲಿ ಷರೀಫ್ ಅವರ ಪಾತ್ರ ಈ ಕಾಂಗ್ರೆಸ್ ಪಕ್ಷ ಅಪಾರವಾದಂಥ ಚಿಂತನೆಯನ್ನು ಮಾಡತಕ್ಕಂಥ ಪ್ರಶ್ನೆ ಒದಗಿ ಬಂತು. ಆ ದೃಷ್ಟಿಯಿಂದ ನನಗನ್ನಿಸ್ತದೆ ಇವತ್ತು ನಿಜಕ್ಕೂ ನಮಗೆ ಕರ್ನಾಟಕ ಬಹಳ ಅತ್ಯಂತ ನೋವಿನಲ್ಲಿ ನಾವಿದ್ದೀವಿ. ಒಂದು ಕಡೆ ಅಂಬರೀಷ್ ನಿಧನ, ಮತ್ತೊಂದು ಕಡೆ ಮಂಡ್ಯದಲ್ಲಿ ನೀರಿಗೆ ಬಸ್ಸು ಮುಳುಗಿ ಅಲ್ಲಿ ಮಕ್ಕಳು ಸತ್ತಂಥದ್ದು. ಈಗ ಬಹಳ ದಿಗ್ಭ್ರಮೆಯಾಗಿದೆ. ಶ್ರೀಮಾನ್ ಷರೀಫ್ ಸಾವು ನಿಜಕ್ಕೂ ಹಳೆಯ ಕೊಂಡಿ ಕಳಿಸೋಯಿತು. ಇನ್ಯಾರೂ ಇಲ್ಲ. ಇನ್ನು ನಮ್ಮಲ್ಲಿ ಎಂ ವಿ ರಾಜಶೇಖರನ್ ಆ ಮಟ್ಟಕ್ಕಿರ್ತಕ್ಕಂಥವರು, ಮತ್ತು ಹನುಮಂತಪ್ಪ ಅಂಥೇಳಿ ಒಂದು ಅವರ 55 ವರ್ಷ ಸ್ನೇಹಿತರು. ಈ ಥರ ಅದ್ಭುತವಾದಂಥ ಸ್ನೇಹಿತರು. ಅದು ಜಾತ್ಯತೀತವಾದಂಥ ವ್ಯಕ್ತಿ, ಗಹನವಾದ ವಿಚಾರ. ಈ ರಾಜ್ಯಕ್ಕೆ ಪ್ರತಿನಿತ್ಯ ರೈಲ್ವೆ ಸಚಿವರಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದಂಥ ಏಕೈಕ ಶ್ರೀಮಾನ್ ಷರೀಫ್ ಅವರು. ಅವರ ಆತ್ಮಕ್ಕೆ ಶಾಂತಿಯಾಗಲಿ.